ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಈ ವಿಡಿಯೋನಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ನಾನು ಸ್ಪೆಷಲ್ ಪ್ಲಮ್ ಕೇಕ್ ಹೇಗೆ ಈಸಿಯಾಗಿ ಕುಕ್ಕರಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದು ತುಂಬ ಈಸಿ ಹೇಗೆ ಕುಕ್ಕರಲ್ಲೇ ಮಾಡೋದಂತ ನೋಡೋಣ ಇವತ್ತು ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳಿ ಫಸ್ಟು ಫಸ್ಟು ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಒಂದು ಕಡೆ ಕೂದಿಲ್ಲ ಚೆನ್ನಾಗೆ ಅದ್ರ ಪಕ್ಕ ನಾನು ಇವಾಗ ಒಂದು ಬಾಣಲಿ ಇಡ್ಕೊಂಡಿದ್ದೀನಿ ಬಾಣಲಿನ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಬಿಸಿಯಾಗಿದೆ ಅರ್ಧ ಕಪ್ ನಾನು ನಾರ್ಮಲ್ ಶುಗರ್ ತೊಗೊಂಡಿದ್ದೀನಿ ಸಕ್ಕರೆ ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ ನೀವು ಇದು ನಾರ್ಮಲ್ ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದರೆ ಹಾಡಿಸ್ತಾನೆ ಇದ್ದರೆ ನಿಮಗೆ ಸಕ್ಕರೆ ಪಾಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಮೆಲ್ಟ್ ಆಗಬೇಕು ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನೀವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಸಕ್ಕರೆ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟ್ ಟೈಮ್ ನೀರು ಹಾಕಿದ ತಕ್ಷಣ ನಿಮಗೆ ಸಕ್ಕರೆ ನಿಮಗೆ ತಿಕ್ಕಾಗೋಗ್ಬಿಡುತ್ತೆ ಬಟ್ ಪರವಾಗಿಲ್ಲ ನೀವು ನೀರು ಇಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕೈ ಬಿಡಿದರೆ ಆಡಿಸ್ತಾನೆ ಇದ್ರೆ ಅದು ಕರ್ಗೋಗುತ್ತೆ ಇದು ಇವಾಗ ಶುಗರ್ ಸಿರಪ್ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇವಾಗ ನಾನು ನಟ್ಸ್ ಎಲ್ಲ ಹಾಕೊತೀನಿ ನಟ್ಸು ಇವತ್ತು ಬಾದಾಮು ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸು ರೇಸನ್ಸ್ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಬೇಕಾದರೆ ಚೆರಿ ಅದೆಲ್ಲ ಹಾಕೊಬೋದು ನಿಮ್ಮ ಆಪ್ಷನಲ್ಲಿ ಯಾವ್ದು ಬೇಕೋ ಅದನ್ನು ಹಾಕ್ಕೊಬೋದು ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನಿವತ್ತು ಟೂಟಿ ಫ್ರೂಟಿನೂ ತೊಗೊಂಡಿದ್ದೀನಿ ಕಲರ್ ಕಲರ್ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ ನೋಡಿ ಒಂದು ಎರಡು ಇದು ಸೇರಿಸಿದ್ರೆ ನಿಮಗೆ ಒಂದೂವರೆ ಕಪ್ಪಷ್ಟು ಇಷ್ಟು ನಟ್ಸು ಬೇಕಾಗುತ್ತೆ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡಿ ಇದು ಇವಾಗ ನಿಮಗೆ ಪ್ಲಫಿಯಾಗಿ ಬರಬೇಕು ಎಲ್ಲ ಚೆನ್ನಾಗಿ ಬೆಂದು ಪ್ಲಫಿಯಾಗಿ ಬರಬೇಕು ಈ ಥರ ಕನ್ಸಿಸ್ಟೆನ್ಸಿಗೆ ಇವಾಗ ಆಲ್ಮೋಸ್ಟ್ ಇದು ಒಂದು ಐದು ನಿಮಿಷ ಬೆಂದಿದೆ ಇದು ಇವಾಗ ರೆಡಿಯಾಗಿದೆ ಇದು ಇರಲಿ ನೆಕ್ಸ್ಟ್ ಇವಾಗ ನಾವು ಮೈದಾ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇವತ್ತು ಒಂದು ನೈಂಟಿ ಅಷ್ಟು ಬಟರ್ ಮೆಲ್ಟ್ ಮಾಡಿ ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಕಂಡೆನ್ಸ್ ಮಿಲ್ಕು ಇದೆರಡೂ ನೀವು ಇವಾಗ ಚೆನ್ನಾಗೆ ಬೀಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಇದು ತಗೊಂಡು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಕೇಕಿಗೆ ನಿಯರ್ಲಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ವರೆಗೂ ಬೀಟ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಆ್ಯಂಡ್ ತುಂಬ ಸಾಫ್ಟಾಗಿ ಬರುತ್ತೆ ಆವಾಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಇವಾಗ ಪರ್ಫೆಕ್ಟಾಗಿದೆ ಇವಾಗ ನಾನು ಬೇಕಿಂಗ್ ಪೌಡರು ಒನ್ ಫೋರ್ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬೇಕಿಂಗ್ ಸೋಡಾ ಒಂದು ಅರ್ಧ ಟೇಬಲ್ ಅಷ್ಟು ಅಗೇನ್ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡಿ ಸೊ ಕೇಕ್ ಮಾಡೋಕ್ಕೆ ನೀವೆಷ್ಟು ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾನಿವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದು ಒನ್ ಸೆವೆಂಟಿ ಅಷ್ಟು ಅಂದರೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾನು ಜಲ್ಲೆಡೆ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನೀವು ಏನು ನೀರೆಲ್ಲ ಹಾಕೋಂಗಿಲ್ಲ ಇದರಲ್ಲೇ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಇಷ್ಟು ಮಟ್ಟಕ್ಕೆ ಮಿಕ್ಸ್ಚರ್ ರೆಡಿಯಾಗಿದೆ ಇದರಲ್ಲಿ ನಾವು ಶುಗರ್ ಸಿರಪ್ ರೆಡಿ ಮಾಡಿದ್ವಲ್ಲ ಅದನ್ನ ಹಾಕೋಣ ನೀವು ಇವಾಗ ಶುಗರ್ ಸಿರಪ್ ರೆಡಿ ಮಾಡಬೇಕಾದ್ರೆ ಅಕಸ್ಮಾತ್ ನೀವೇನಾದರೂ ವೈನ್ ಯೂಸ್ ಮಾಡೋರಾಗಿದ್ದರೆ ಒಂದು ತರ್ಟಿ ಎಮ್ ಎಲ್ ಅಷ್ಟು ವೈನ್ ಯೂಸ್ ಮಾಡ್ಬೋದು ಅದರಲ್ಲಿ ರೇಪ್ ವೈನು ತುಂಬ ಟೇಸ್ಟಿಯಾಗಿರುತ್ತೆ ಅಥವಾ ನೀವು ಅದೆಲ್ಲ ಯೂಸ್ ಮಾಡಲ್ಲ ಅಂದರೆ ಎಗ್ ನಾರ್ಮಲ್ ಎಗ್ನ ನೀವು ಒಂದು ಯೂಸ್ ಮಾಡ್ಕೊಬೋದು ಅದು ಇನ್ನೂ ಪ್ಲಫಿ ಕನ್ಸಿಸ್ಟೆನ್ಸಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದೆರಡು ನಿಮಗೆ ಆಪ್ಷನಲ್ಲೂ ಬೇಕು ಅನ್ನೋರು ಮಾತ್ರ ಅದನ್ನು ಯೂಸ್ ಮಾಡ್ಕೊಬೋದು ಅಥವಾ ಅದೆರಡೂ ಸ್ಕಿಪ್ ಮಾಡಿ ಈ ಮೆಥಡ್ ಫಾಲೋ ಮಾಡ್ಬೋದು ಈಗ ನಾನು ಚಾಕ್ಲೇಟ್ ಎಸೆನ್ಸು ಸ್ವಲ್ಪ ಹಾಕ್ಕೊತೀನಿ ಬೇಕಂದರೆ ನೀವು ಕೊಕೋ ಪೌಡರ್ ಹಾಕ್ಕೊಬೋದು ಈಗ ನಾನು ಈನೋ ಪೌಡರು ಒನ್ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಇದು ನಿಮಗೆ ಇನ್ನೂ ಸಾಫ್ಟ್ ಮಾಡಿಕೊಡುತ್ತೆ ಕೇಕು ಈಗ ನಾನು ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇವತ್ತು ಲೀಟರ್ ಲೀಟರಷ್ಟು ನಾನು ತೊಗೊಂಡಿದ್ದೀನಿ ಫೈವ್ ಲೀಟರ್ ಕುಕ್ಕರ್ ಇದು ನೋಡಿ ನಾನು ಇವತ್ತು ಈ ಸೈಜ್ ತೊಗೊಂಡಿದ್ದೀನಿ ಪ್ಯಾನು ಸೊ ನನಗೆ ಇದಕ್ಕೆ ಒಂದು ಫೈ ಲೀಟರಷ್ಟು ಪರ್ಫೆಕ್ಟಾಗಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಪರ್ಫೆಕ್ಟಾಗಿದೆ ಸೊ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಎರಡು ಅಷ್ಟು ಟೇಬಲ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಅದು ಹೀಟ್ ಆಗಲಿ ಅಷ್ಟರಲ್ಲಿ ನಾವು ಇವಾಗ ಬಟರ್ ಪೇಪರ್ನ ನಾವು ಮೋಲ್ಡಲ್ಲಿ ಹಾಕೋಣ ಅದಕ್ಕೆ ನಾನು ಇವಾಗ ಬಟರ್ ಆಲ್ರೆಡಿ ಮೆಲ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಫುಲ್ಲು ಸ್ಪ್ರೆಡ್ ಮಾಡ್ಕೊತೀನಿ ಈ ಪ್ಯಾನಲ್ಲಿ ಕೇಕ್ ಪ್ಯಾನಲ್ಲಿ ಎಷ್ಟು ಬಟರ್ ಹಾಕ್ತಿರೋ ಅಷ್ಟು ಒಳ್ಳೆಯದು ಇವಾಗ ಆ ಬಟರ್ ಪೇಪರ್ನ ನಾನು ಹಾಕೊತೀನಿ ಫುಲ್ಲು ಇವಾಗ ನಾನು ಫ್ರಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ನೀವು ಈ ಥರ ಮೇಲೇನೂ ಹಾಕ್ಕೊಬೋದು ಇವಾಗ ಎಷ್ಟು ಬಟರ್ ಹಾಕೊತೀರೋ ಅಷ್ಟು ಒಳ್ಳೆಯದು ಅಷ್ಟು ಈಸಿಯಾಗಿ ಬರುತ್ತೆ ಈಗ ಆ ಮಿಕ್ಸ್ಚರ್ ಇದೆಯಲ್ಲ ನಾವು ಮಿಕ್ಸ್ ಮಾಡಿರೋದು ಅದನ್ನು ಹಾಕ್ಕೊಳ್ಳೋಣ ಇವಾಗ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಂದು ಟೂ ಟೈಮ್ ಟ್ಯಾಪ್ ಮಾಡ್ಕೊತೀನಿ ಈಗ ನಾನು ಗಾರ್ನಿಷ್ ಮಾಡೋದಕ್ಕೆ ನಟ್ಸು ಮತ್ತು ಟೂಟಿ ಫ್ರೂಟಿ ಇತ್ತಲ್ಲ ಅದನ್ನ ಹಾಕೊಂಡು ಇನ್ನೊಮ್ಮೆ ಟ್ಯಾಪ್ ಮಾಡ್ಕೊತೀನಿ ಆವಾಗ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ನಾನಿವಾಗ ಪ್ರೀ ಹೀಟ್ ಮಾಡ್ಕೊಂಡಿದ್ನಲ್ಲ ಕುಕ್ಕರು ಸಾಲ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟೀಲ್ ಸ್ಟ್ಯಾಂಡ್ ಈ ಥರ ತೊಗೊತೀನಿ ನಿಮ್ಮ ಹತ್ರ ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಮೀಡಿಯಮ್ ಸೈಜ್ ಕಪ್ನ ಕೆಳಗೆ ಹಿಂಗೆ ಬೊಕ್ಸ್ ಹತ್ತಿರ ಇಟ್ಬಿಟ್ಟು ಅದ್ರ ಮೇಲೆ ಈ ಕೇಕ್ ಪ್ಯಾನ್ ಇಡ್ಬೋದು ನೀವು ನೋಡಿ ಈ ಥರ ಇಟ್ಬಿಟ್ಟು ಇವಾಗ ನಾನು ಲಿಡ್ ತೊಗೊತಾ ಇದ್ದೀನಿ ಲಿಡ್ಡಿಗೆ ವಿಸಿಲು ಮತ್ತು ಗ್ಯಾಸ್ಕೆಟ್ ಹಾಕೋ ಹಾಗಿಲ್ಲ ನೀವು ಸೊ ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ಕೊತೀನಿ ಇದನ್ನು ನೀವು ಇವಾಗ ಫಿಫ್ಟಿ ಟು ಫಿಫ್ಟಿ ಫೈವ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಕ್ ಮಾಡಬೇಕು ಕೇಕ್ನ ಇದು ಇವಾಗ ಬೇಕಾಗಲಿ ಈಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಫೈವ್ ಮಿನಿಟ್ಸ್ ಆಗಿದೆ ಓಪನ್ ಮಾಡಿ ನೋಡೋಣ ಆಗಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ನೋಡಿ ಇದು ಇವಾಗ ನಾನು ಟೂತ್ ಪಿಕ್ ಇದ್ದರೆ ನೀವು ಟೂತ್ ನೋಡಬಹುದು ನೋಡ್ಬೋದು ಇವಾಗ ಒಂದು ಚಾಕು ತಗೊಂಡಿದ್ದೀನಿ ಇವಾಗ ನೋಡಿ ಇದು ಒಂಚೂರು ಅಂಟೆರೆ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಈಗ ನಾನು ಇದನ್ನು ತೆಗೆದು ಆಚೆ ಇಟ್ಬಿಡ್ತೀನಿ ನೀವು ಆಚೆ ತೆಗೆದಿದ ತಕ್ಷಣ ಇದು ಆಗಿ ನೀವು ಟ್ರಾನ್ಸ್ಫರ್ ಮಾಡಬಾರ್ದು ಪ್ಲೇಟಿಗೆ ಇದು ನಿಯರ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಹಾರಕ್ಕೆ ಬಿಟ್ಬಿಡಿ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾನು ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಜಸ್ಟ್ ಟ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇ ನಾವು ಕಂಪ್ಲೀಟ್ ಬಟರ್ ಹಾಕಿದ್ಕೆ ಒಂಚೂರು ಅಂಟಿಲ್ಲ ಇವಾಗ ನಾನು ಬಟರ್ ಪೇಪರೆಲ್ಲ ತೆಗ್ದುಬಿಡ್ತೀನಿ ಆಹಾ ನೋಡಿ ಫ್ರೆಂಡ್ಸ್ ಕುಕ್ಕರಲ್ಲೇ ನಾವು ಮಾಡಿರೋದು ಎಗ್ ಯೂಸ್ ಮಾಡಿಲ್ಲ ಮತ್ತು ವೈನು ಯೂಸ್ ಮಾಡಿಲ್ಲ ಆದ್ರೂ ಆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಮತ್ತು ಆ ಪ್ಲಫಿನೆಸ್ ಅಂತೂ ಪರ್ಫೆಕ್ಟಾಗಿದೆ ಆರೋಮ ಸಕ್ಕತ್ತಾಗಿ ಬರ್ತಾ ಇದೆ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ಕ್ರಿಸ್ಮಸ್ಗೆ ಪ್ರತಿಯೊಬ್ಬರು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಇನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಾಗ ನಾನು ನಿಮ್ಗೆ ಏನೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಓಕೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್ ಬೈ ಹ್ಯಾಪಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್ ಬೈ ಕೇರ್ ಆಲ್